ಪತ್ರಕರ್ತರು ಸಮಾಜ ಒಪ್ಪುವಂತ ಸುದ್ದಿಗಳನ್ನು ಮಾಡಬೇಕು, ಕಾನೂನು ವ್ಯಾಪ್ತಿಯಲ್ಲಿ ವರದಿಗಳಿರಬೇಕು. ಪತ್ರಿಕಾ ರಂಗ ಸಮಾಜಕ್ಕೆ ಬಹಳ ಮುಖ್ಯವಾದ ಕ್ಷೇತ್ರವಾಗಿದೆ ಎಂದು 7ನೇ ಹೆಚ್ಚುವರಿ ಚಿಕ್ಕೋಡಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಎಸ್ ಎಲ್ ಚೌಹಾಣ್ ಹೇಳಿದರು. ಇಲ್ಲಿನ ಆ ಡೈರ್ ಸಭಾಭವನದಲ್ಲಿ ಚಿಕ್ಕೋಡಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಚಿಕ್ಕೋಡಿ ಪ್ರೆಸ್ ಕ್ಲಬ್ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಸುದ್ದಿಯ ಸತ್ಯಾಸತ್ಯತೆಯನ್ನು ಅರಿತು ಪತ್ರಕರ್ತರು ವರದಿ ಮಾಡಬೇಕು, ಹಾಗೇನೆ ಸುದ್ದಿ ಮನೆಯಲ್ಲಿ ಸುದ್ದಿಯ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ ಪ್ರಕಟಿಸಬೇಕು. ಪತ್ರಕರ್ತರು ಶಬ್ದ ಸಂಗ್ರಹ ಹಾಗೂ ನಿಖರವಾಗಿರುವ ಮಾಹಿತಿಯನ್ನು ಹೊಂದಿರಬೇಕು. ಹಣದ ಆಮಿಷಕ್ಕೆ ಪತ್ರಕರ್ತರು ಒಳಗಾಗದೆ ಪಾರದರ್ಶಕ ಸುದ್ದಿಯನ್ನು ಮಾಡಬೇಕೆಂದು ಹೇಳಿದರು. ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಹೇಳಿದ್ದಾರೆ. ಪತ್ರಿಕಾ ಮಾಧ್ಯಮ ಅಂದ ತಕ್ಷಣ ಒಂದು ದೃಶ್ಯ ಮಾಧ್ಯಮ ಮತ್ತು ಮುದ್ರಣ ಮಾಧ್ಯಮ. ಮೊದಲು ದೃಶ್ಯ ಮಾಧ್ಯಮ ಇರಲಿಲ್ಲ, ಇತ್ತೀಚೆಗೆ ಅದು ಬಂದಿರೋದ್ರಿಂದ ಅದು ಕೂಡ ಒಂದು ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ. ಈ ಎರಡು ಮಾಧ್ಯಮದ ಕೆಲಸ ಏನಂತ ಕೇಳಿದರೆ ನಿಮ್ಗೆ ಗೊತ್ತಿದೆ, ಸುದ್ದಿಗಳನ್ನು ಜನರಿಗೆ ಮುಗಿಸೋದು. ನ್ಯೂಸ್ ಅಂತ ಹೇಳ್ತೀವಿ ನಾವು, ಈ ನ್ಯೂಸ್ ಅನ್ನೋಂಥ ಇಂಗ್ಲೀಷ್ ಪದದಲ್ಲಿನೇ ಅದರ ಅರ್ಥ ಇದೆ. NEWS, ನಾರ್ತ್ ಈಸ್ಟ್ ವೆಸ್ಟ್ ಆ್ಯಂಡ್ ಸೌತ್. ನಾರ್ತ್ ಈಸ್ಟ್ ವೆಸ್ಟ್ ಆ್ಯಂಡ್ ಸೌತ್ ಸುದ್ದಿಗಳು ಎಲ್ಲಿಂದ ಬರ್ತವೆಂದರೆ ಈ ನಾಲ್ಕು ದಿಕ್ಕುಗಳ ಕಡೆಯಿಂದ ಸುದ್ದಿಗಳು ಮಾಹಿತಿಗಳು ಬರ್ತವೆ. ಸುದ್ದಿಗಳು ಹೀಗೆ ಇರಬೇಕು ಅಂತ ಕಾನೂನು ಎಕ್ಸ್ಪೆಕ್ಟ್ ಮಾಡ್ತದಂದ್ರೆ ಸಮಾಜ ಆ ಸುದ್ದಿಗಳನ್ನ ಒಪ್ಪಬೇಕು, ಸ್ವೀಕರಿಸಬೇಕು, ಸಂತೋಷ ಪಡಬೇಕು ಅಂತ ರೀತಿಯಲ್ಲಿ ಸುದ್ದಿಗಳು ಇರಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೇನೆ. ಒಪ್ಪಬೇಕು ಅಂತ ನಾನು ಒಂದು ಪದ ಹೇಳಿದೆ. ದ ನ್ಯೂಸ್ ಶುಡ್ ಬಿ ಅಕ್ಸೆಪ್ಟೇಬಲ್ ಬೈ ದಿ ಲಾ. ವಾಟ್ ಲಾ ಎಕ್ಸ್ಪೆಕ್ಟ್ಸ್ ಈಸ್ ನ್ಯೂಸ್ ಬ್ರಾಡ್ಕಾಸ್ಟೆಡ್, ಟೆಲಿಕಾಸ್ಟೆಡ್, ಪಬ್ಲಿಷ್ಡ್, ರಿಟನ್ ಬೈ ಎ ರಿಪೋರ್ಟರ್ ಶುಡ್ ಬಿ ಅಕ್ಸೆಪ್ಟೆಡ್ ಬೈ ದಿ ಸೊಸೈಟಿ. ಸಮಾಜಕ್ಕೆ ಒಪ್ಪಬೇಕು. ಪತ್ರಿಕಾ ರಂಗ ಸಂವಿಧಾನದ ಆರ್ಟಿಕಲ್ 19 ಮಾನ್ಯತೆಯನ್ನು ಪಡೆದಿರುವಂಥದ್ದು ಬಹಳ ಮುಖ್ಯವಾದಂಥ ಒಂದು ಅಂಗ ನಮ್ಮ ಸಮಾಜಕ್ಕೆ. ಹೇಗೆ ಸುದ್ದಿ ಇರಬೇಕು ಅಂತಂದ್ರೆ ಹೇಳಿದೆ ನಿಮಗೆ, ಕಾನೂನು ಒಪ್ಪಬೇಕು. ಕಾನೂನು ಒಪ್ಪದೇ ಇರುವಂತಹ ಸುದ್ದಿಗಳು ಏನಾದರೂ ಇದ್ರೆ ಅದು ಕಾನೂನಿನ ಅಡಿಯಲ್ಲಿ ಅಪರಾಧ ಆಗ್ತದೆ. ಸುದ್ದಿಗಳಲ್ಲಿ ಎರಡು ತರ, ಒಂದು ಹಾರ್ಡ್ ನ್ಯೂಸ್, ಇನ್ನೊಂದು ಸಾಫ್ಟ್ ನ್ಯೂಸ್ ಅಂತ ಹೇಳ್ತೀವಿ. ಹಾರ್ಡ್ ನ್ಯೂಸ್ ಆ್ಯಂಡ್ ಸಾಫ್ಟ್ ನ್ಯೂಸ್. ಹಾರ್ಡ್ ನ್ಯೂಸ್ ಅಂದ್ರೆ ಅರ್ಜೆಂಟ್ಲಿ ಮತ್ತು ಟೈಮ್ಲಿ ಪಬ್ಲಿಷ್ ಮಾಡುವಂತಹ ಸುದ್ದಿಗಳು. ಸಾಫ್ಟ್ ನ್ಯೂಸ್ ಅಂದ್ರೆ ಲೀಜರ್ಲಿ ಪಬ್ಲಿಷ್ ಮಾಡುವಂತಹ ಸುದ್ದಿಗಳು. ಈ ಎರಡರಲ್ಲಿ ಮತ್ತೆ ಭಾಗಗಳು ಏನು, ರಿಯಲ್ ನ್ಯೂಸ್ ಆ್ಯಂಡ್ ಫೇಕ್ ನ್ಯೂಸ್. ರಿಯಲ್ ನ್ಯೂಸ್ ಆ್ಯಂಡ್ ಫೇಕ್ ನ್ಯೂಸ್ ಇದೆ, ನಿಮ್ಗೆ ಗೊತ್ತಿದೆ. ರಿಯಲ್ ನ್ಯೂಸ್ ಇದ್ರೆ ತೊಂದರೆ ಇಲ್ಲ, ಫೇಕ್ ನ್ಯೂಸ್ ಇದ್ರೆ ತೊಂದರೆ ಇದೆ. ಯಾರಿಗೆ ತೊಂದರೆ ಇದೆ, ಯಾರು ಸುದ್ದಿಯನ್ನು ವಿತರಿಸ್ತಾರೋ, ಸುದ್ದಿಯನ್ನು ಪಬ್ಲಿಷ್ ಮಾಡ್ತಾರೋ ಅವರಿಗೆ ಅಂದರೆ ಕಾನೂನು ಅಡಿಯಲ್ಲಿ ಏನು ಮಾಡ್ಬೋದು, ಮಾನಹಾನಿ ಕೇಸ್ ಹಾಕ್ಬೋದು. ಯಾರ ಮೇಲೆ, ಯಾರು ಸುದ್ದಿಯನ್ನು ಪಬ್ಲಿಷ್ ಮಾಡಿರ್ತಾರೋ, ಎಡಿಟರ್ ಇರ್ತಾರೋ, ಅವ್ರ ಮೇಲೆ ಮಾನಹಾನಿ ಕೇಸ್ ಹಾಕುವಂಥ ಸಂದರ್ಭ ಬರ್ತದೆ. ಸೊ ಅದಕ್ಕಾಗಿ ನಾನು ಹೇಳೋದೇನೆಂದರೆ, ಸುದ್ದಿಗಳನ್ನು ವಿತರಿಸುವಾಗ, ಸುದ್ದಿಗಳನ್ನು ಪ್ರಕಟಿಸುವಾಗ, ಜನರಿಗೆ ಮುಗಿಸುವಾಗ ಬಹಳ ಎಚ್ಚರಿಕೆಯಿಂದ ಸುದ್ದಿಗಳನ್ನು ಬರೀಬೇಕು,
ಪಬ್ಲಿಷ್ ಮಾಡಬೇಕು. ಹರಿವರಿಯಲ್ಲಿ ಯಾರು ಹೇಳ್ತಾನ ಬರ್ಕೊಂಡು ಏನಾದರೂ ಪಬ್ಲಿಷ್ ಮಾಡಿದ್ರೆ ಅದು ಅದರಿಂದ ಏನಾದರೂ ಒಬ್ಬ ವ್ಯಕ್ತಿಗೆ ಧಕ್ಕೆ ಆದರೆ, ವ್ಯಕ್ತಿಯ ಗೌರವಕ್ಕೆ ಘನತೆಗೆ ಏನಾದರೂ ಧಕ್ಕೆ ಆದರೆ, ಸಮಾಜದ ಮೇಲೆ ಕೆಟ್ಟ ಪರಿಣಾಮ ಬೀರುವಂಥದ್ದು ಏನಾದರೂ ಇದ್ದರೆ ಅದು ಕಾನೂನಿನಡಿಯಲ್ಲಿ ಅಪರಾಧ ಆಗ್ತದೆ. ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಮಾಧವ್ ಗಿತ್ತೆ ಮಾತನಾಡಿ, ಪತ್ರಿಕಾ ರಂಗದ ಇತಿಹಾಸ ನೋಡಿದರೆ ಈ ಕ್ಷೇತ್ರದಲ್ಲಿ ಸಾಕಷ್ಟು ಕ್ರಾಂತಿಯಾಗಿದೆ. ವರದಿಗಾರಿಕೆಯೊಂದಿಗೆ ಪತ್ರಕರ್ತರು ಸದ್ದಿಲ್ಲದೆ ಸಮಾಜ ಸೇವೆ ಮಾಡುವ ಮೂಲಕ ಸಾಕಷ್ಟು ಒಳ್ಳೆಯ ಕೆಲಸ ಮಾಡಿದ ಪತ್ರಕರ್ತರಿದ್ದರು. ಅವರ ಕಾರ್ಯ ಅಶ್ಲಾಘನೀಯ. ಹೀಗಾಗಿ ಚಿಕ್ಕೋಡಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೊಂದು ತಾತ್ಕಾಲಿಕವಾಗಿ ಕಚೇರಿ ವ್ಯವಸ್ಥೆ ಕಲ್ಪಿಸಿಕೊಡಲಾಗುವುದು, ನಂತರದಲ್ಲಿ ಕಚೇರಿಗೊಂದು ನಿವೇಶನ ಹಾಗೂ ಕಟ್ಟಡ ನಿರ್ಮಾಣ ಮಾಡಿಕೊಡುವ ಭರವಸೆಯನ್ನು ನೀಡಿದರು. ಪತ್ರಿಕಾ ದಿನಾಚರಣೆ ನಾವು ಇವಾಗ ಏನು ಮಾಡ್ತಾ ಇದ್ದೀವಿ, ಇದರ ಇತಿಹಾಸ ನಮ್ಮ ಭಾರತದ ಸ್ವಾತಂತ್ರ್ಯ ಫ್ರೀಡಮ್ ಮೂಮೆಂಟ್ ಏನಿತ್ತು ಅಲ್ಲಿ ಹೋಗುತ್ತೆ. 1856 ಅಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರು ಅವರ ಪತ್ರಿಕಾ ಮುಖಾಂತರ ಹೇಗೆ ಜನರು ಹೊರಗೆ ಅವರ ಸಂದೇಶ ಕಳಿಸಿದ್ರು, ಇದು ಸ್ತ್ರೀ ರೈಟ್ಸ್ ಬಗ್ಗೆ, ಸ್ತ್ರೀ ಅಧಿಕಾರ ಬಗ್ಗೆ ಸತಿ ಪ್ರಾಕ್ಟೀಸ್ ಅಂತ ಇತ್ತು. ಅವಾಗ ಸತಿ ಅಂದರೆ ಯಾವಾಗ ಅವರ ಗಂಡ ಸತ್ತು ಹೋಗುತ್ತೆ, ಸತ್ ಸಾಯ್ತಾರೆ, ಆವಾಗ ಅವರ ಹೆಂಡತಿ ಅದು ಬೆಂಕಿಯಲ್ಲಿ ಹೋಗಿ ಪ್ರಾಣ ಕೊಡಬೇಕು ಅಂತ. ಸೊ ಆ ತರ ಪ್ರಾಕ್ಟೀಸಸ್ ವೆರಿ ಬಹಳ ಡೇಂಜರಸ್ ಪ್ರಾಕ್ಟೀಸಸ್ ಇತ್ತು. ಆ ಪ್ರಾಕ್ಟೀಸಸ್ಗೆ ಸ್ಟಾಪ್ ಮಾಡಲಿಕ್ಕೆ, ಆಮೇಲೆ ಈ ಬ್ರಿಟಿಷರದ ಅನ್ಯಾಯ ಇತ್ತು, ಆ ಅನ್ಯಾಯ ಆಗಬಾರದು, ಆ ಅನ್ಯಾಯಕ್ಕೆ ಒಂದು ವಿರಾಮ ಆಗಬೇಕು ಅಂತ ಬೇರೆ ಬೇರೆ ಪತ್ರಿಕಾ ಮುಖಾಂತರ ನಮ್ಮ ಸ್ವಾತಂತ್ರ್ಯ ಹೋರಾಟ ಮಾಡಿದರು. ಪ್ರೆಸ್ ಏನ ಇದು ಇತ್ತು, ದಟ್ ಇಫ್ ಯು ಶೋ ಡೈರೆಕ್ಟ್ಲಿ ದೆನ್ ಇಟ್ ವಿಲ್ ಇನ್ಸೈಟ್ ಟು ವೈಲೆನ್ಸ್, ಇಟ್ ವಿಲ್ ಲೀಡ್ ಟು ಬ್ರೇಕ್ ಡೌನ್ ಆಫ್ ಸ್ಟೇಟ್ ಮಷಿನರಿ. ಸೊ ಲಾ ಅಂಡ್ ಆರ್ಡರ್ ಬ್ರೇಕ್ ಆಗುತ್ತೆ, ಅದು ಅದಕ್ಕಾಗಿ ಸೆಕ್ಯೂರಿಟಿ ಆಫ್ ಸ್ಟೇಟ್, ದೆನ್ ಪಬ್ಲಿಕ್ ಆರ್ಡರ್, ಪಬ್ಲಿಕ್ ಅಲ್ಲಿ ಒಂದು ಕರೆಕ್ಟ್ ಕ್ರೆಡಿಬಲ್ ನ್ಯೂಸ್ ಹೋಗ್ಬೇಕು ಪಬ್ಲಿಕ್ ಅಲ್ಲಿ, ಆಮೇಲೆ ಮೊರಾಲಿಟಿ ಡಿಸೆನ್ಸಿ ಅಂತ ಇದೆ, ಆಮೇಲೆ ಡಿವ್ಯಾಲ್ಯೂಯೇಷನ್ ಮಾನವರಿ ಇಂದ ಆರ್ಟಿಕಲ್ 19 ಅಲ್ಲಿ ಕ್ಲಿಯರ್ಲಿ ಬರ್ತಿದ್ದಾರೆ. ಅಂಡ್ ಅದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಇಂಡಿಯನ್ ಪಿನಲ್ ಕೋಡ್ ಅಲ್ಲಿ ಸೆಕ್ಷನ್ ಕೂಡ ಇದೆ. ಸೊ ಇಷ್ಟು ಪ್ರೊವಿಷನ್ಸ್ ಇರೋದ್ರಿಂದ ಕೂಡ ಕೆಲವೊಂದು ಸತಿ ತುರ್ತಾಗಿ ಕೊಡ್ಲಿಕ್ಕೆ ಆಶಯದಿಂದ ಏನಾದರೂ ಅಜೆಂಡ ಕೂಡ ಕೆಲವೊಂದು ಸತಿ ಇರುತ್ತೆ. ಸೊ ಇದು ಬಟ್ ಇದರ ಜೊತೆಗೆ ಮೀಡಿಯಾದವರು ಎಷ್ಟು ಒಳ್ಳೆಯದು ಕೆಲಸ ಮಾಡ್ತಾ ಇದ್ದೀರಿ, ನಾನು ಐ ವಾಂಟ್ ಟು ಕಾಂಗ್ರಾಚುಲೇಟ್ ಆಲ್ ಆಫ್ ಯು ಫಾರ್ ಯುವರ್ ಟೈರ್ಲೆಸ್ ಎಫರ್ಟ್ಸ್. ನೀವು ಬೇರೆ ಬೇರೆ ಯಾಕೆಂದ್ರೆ ನಿಮ್ದ ಎಲ್ಲಿ ಎಲ್ಲಿ ಎಲ್ಲಾ ಕಡೆ ಆಫೀಸರ್ಗಳಿಗೆ ಹೋಗ್ಲಿಕ್ಕೆ ಕೆಲವೊಂದು ಸತಿ ಸಾಧ್ಯ ಇರಲ್ಲ. ಸೊ ನೀವು ಮೀಡಿಯಾದವರು ಅಲ್ಲಿ ಹೋಗಿ ಸುದ್ದಿ ಮಾಡ್ತೀರಿ, ಆವಾಗ ನಮ್ಮ ಕಡೆ ಬರುತ್ತೆ, ಕೆಲವೊಂದ್ಸರಿ ನಾವು ಕೂಡ ಅಲ್ಲಿ ಹೋಗಿ ಅದು ಆಕ್ಷನ್ ಮಾಡಿಕೊಂಡು ಮತ್ತೆ ನಿಮ್ ಕಡೆ ಬರುತ್ತೆ. ಸೊ ಇಟ್ ಈಸ್ ಅ ಟೂ ವೇ ಪ್ರೊಸೆಸ್. ಸೊ ಆವಾಗ ತಮ್ಮ ಕಡೆಗೆ ಏನಾದರೂ ಸಮಸ್ಯೆ ತಾವು ತಿಳ್ತೀರಿ, ಇದು ತಗೊಂಡು ತೋರಿಸ್ತೀರಿ ನಮ್ಗೆ ಸುದ್ದಿ ಮುಖಾಂತರ. ಸೊ ನಾವು ಅಲ್ಲಿ ಹೋಗಿ ಅದು ಪ್ರಯತ್ನ ಬಗ್ಗೆ ರಸ್ತೆಗೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಚಿಕ್ಕೋಡಿಯ ಡಯಟ್ ಪ್ರಾಚಾರ್ಯ ಮೋಹನ್ ಜೀರಗಿಹಾಳ ಮಾತನಾಡಿ, ಈ ಹಿಂದೆ ಪತ್ರಕರ್ತರು ಜಾಣರಿದ್ರು, ಓದುಗರು ಜಾಣರಿದ್ರು, ಆದ್ರೆ ಇದೀಗ ಅಂತವರ ಸಂಖ್ಯೆ 80% ಮಾತ್ರ ಇದೆ. ಪತ್ರಿಕೆಗೆ ಸಂಪಾದಕೀಯ ಬಹಳ ಮುಖ್ಯವಾಗಿರ್ತದೆ. ಇಡೀ ಪತ್ರಿಕೆಯು ಒಂದು ವಿಶ್ವಕೋಶ ಇದ್ದಂತೆ, ಹಾಗಾಗಿ ಪತ್ರಿಕೆಗಳನ್ನು ಉಳಿಸಿ ಬೆಳೆಸುವ ಹೊಣೆಗಾರಿಕೆ ನಮ್ಮೆಲ್ಲರದಾಗಿದೆ ಎಂದು ಹೇಳಿದ್ರು. ಪ್ರಾರಂಭದಲ್ಲಿ ಚಿಕ್ಕೋಡಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ರಾಜೇಂದ್ರ ಕೋಳಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಪತ್ರಕರ್ತರಿಗೆ ನಿವೇಶನ, ವಿಮೆ ಸೇರಿದಂತೆ ವಿವಿಧ ಸೌಲಭ್ಯ ಮಾಡಿಕೊಡುವ ವ್ಯವಸ್ಥೆ ಸರ್ಕಾರ ಮಾಡಬೇಕಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಚಿಕ್ಕೋಡಿ ಡಿವೈಎಸ್ಪಿ ಬಸವರಾಜ್ ಎಲಿಗಾರ, ಚಿಕ್ಕೋಡಿ ತಹಶೀಲ್ದಾರ್ ಚಿದಂಬರ ಕುಲಕರ್ಣಿ, ಬಿಕೆ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥ ಸದಾಶಿವ ಹಾದಿಮನಿ, ಹಿರಿಯ ಪತ್ರಕರ್ತ ಸುಭಾಷ್ ದಲಾಲ್, ಮಹಾದೇವ ಪೂಜೇರಿ, ಸಂಜೀವ್ ಕಾಂಬ್ಳೆ, ಸಂತೋಷ್ ಕಾಮತ್, ಕಾಶನಾಥ ಸುಳಕೂಡೆ, ಇಂಗ್ಲಿ ರಾಜಕೋಳಿ, ಎಂಬಿ ಚಿಂಚಣಿ, ಲೋಹಿ ಶಿರೋಳ, ಲಾಲಸಾಬ ತಟಗಾರ, ಅನಿಲ್ ದಲಾಲ, ಡಿಕೆ ಉಪ್ಪಾರ,
ತ್ಯಾಗರಾಜ ಕದಮ, ಮಹಾಂತೇಶ ಮಠಪತಿ, ಮುಸ್ತಾಕ ಪಿರಜಾದೆ, ಸುಧೀರ್ ಕುಂಭೋಜಕರ ಮುಂತಾದವರು ಉಪಸ್ಥಿತರಿದ್ರು. ಚಿಕ್ಕುಡಿ ಪ್ರೆಸ್ ಕ್ಲಬ್ ಅಧ್ಯಕ್ಷ ರಾಜು ಸಂಕೇಶ್ವರಿ ಸ್ವಾಗತಿಸಿದ್ರು, ವಿರೂಪಾಕ್ಷಿ ಕವಟಗಿ ವಂದಿಸಿದ್ರು, ಚಂದ್ರಶೇಖರ ಚಿನಕೇಕರ ನಿರೂಪಿಸಿದ್ರು.